ಹೋಯ್ ನಮಸ್ಕಾರ ಮರ್ರೆ, ಶನಿವಾರ ಒಂದೇ ಹತ್ತಿದ ಗಂಟೆ ಕಾಣ್ಬೇಡಿ. ಹೊತ್ತು ಕಾಲದ ಕಾರ್ಯಕ್ರಮ ಶುರುವಾಯಿತು. ಪದಾರ್ಥಕ್ಕೆ ಸಿಗೋಸ್ತಿ ಫ್ರೆಂಡ್ಸ್ರ ಪ್ಯಾಟಿ ಹೋಯ್ ಬತ್ತಿ ಗಣಸರು ಮೊಬೈಲ್ ತಗೊಂಡು ಫ್ರೆಂಡ್ಗಳು ಗೇಮ್ ಮಾಡ್ತಿಪ್ಪ ಗಣಗಳು ಎಲ್ಲಿ ಚೂರು ಕುಟ್ಟಿ ಬ್ಯಾಕಂತಿ ಫಳೇರ್ ಮಳೆಯರ ಮನೆ ತುಂಬ ಹಕ್ಲಿ ಕಂಡು ಓಡಾಡ್ತಿ ಚಿರಿಪಿರಿ ಮಕ್ಕಳು. ನಿಮ್ಗೆಲ್ಲರಿಗೂ ಕಲಾ ಚಿಗುರು ಅವರ ಹಳೆ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಹೋಯ್, ನಾವು ಹಿಂದಿನ ಸಂಚಿಕೆ ಒಂದು ಪ್ರಶ್ನೆ ಕೇಳಿತ್ತು. ಅದು ಎಂತ ಕೇಳಿದ್ರೆ ಶೇಳ್ಗಿ ಅಂತ ಹೇಳ್ರಿ ಅಂತ ಅಂದಳಿ. ಇದಕ್ಕೆ ಸುಮಾರು ಜನ ಸುಮಾರು ಥರದ ಬೇರೆ ಬೇರೆ ಉತ್ತರವನ್ನು ಕಳಿಸಿರಿ. ಅದಕ್ಕೆ ಸರಿಯಾದ ಉತ್ತರ ಯಾವ್ದು ಕೇಳಿದ್ರೆ ಶೇಳ್ಗಿ ಅಂತ ಹೇಳಿದ್ರೆ ಈ ಬೆತ್ತದ ಬುಟ್ಟಿ, ಅದಕ್ಕೊಂದು ಬಾಯಿ ಇರತ್ತೆ ಮುಚ್ಚುಕೆ. ಹಿಂದಿನ ಕಾಲದಾಗ ಇದನ್ನು ಜಾಸ್ತಿ ಈ ಬಟ್ಟೆಯೆಲ್ಲ ತುಂಬಿ ಇಡೋಕೆ ಉಪಯೋಗಿಸ್ತಾ ಇದ್ದೀರಿ. ಬಟ್ಟೆಯೆಲ್ಲ ಹಾಕಿ ಇಡು, ಹಾಗೆ ಆಗಲಿಕ್ಕೆಲ್ಲ ಗೋಡ್ರೇಜ್ ಅದು ಇದೆಲ್ಲ ಇಡಲಲ್ಲ, ಸೂಟ್ ಕೇಸ್ ಎಲ್ಲ ಇಲ್ದಿದ್ದಾಗಳಿಕೆ ಈ ಅದೇ ಶೇಳ್ಗೆ ಅಂತ ಬೆತ್ತದ ಬುಟ್ಟಿ ಇತ್ಕೊಂಡು ಅದರೊಳಗೆ ಹಾಕಿ ಬಾಯಿ ಮುಚ್ಚಿ ಬೆತ್ತಾ ಇದ್ದೀರಿ. ಇವತ್ತಿನ ದಿವಸದಾಗ ಇದ್ರ ಉಪಯೋಗ ಎಲ್ಲ ಭಾರಿ ಕಮ್ಮಿ. ಹಾಗೆ ಕಾಂಬುಕ್ಕು ಇದು ಸಿಕ್ಕರೆ ಭಾರಿ ಅಪರೂಪ. ಎಲ್ಲ ಬದಿಗೂ ಇಲ್ಲ, ಎಲ್ಲರೂ ಕೆಲವ್ರ ಮನೆತನದ ಮನೆಗೆ ಎಲ್ಲರೂ ಬೆಚ್ಚದಿದ್ರೆ ಜಾಗ್ರತೆ ಮಾಡಿ ಬೆಚ್ಚದಿದ್ರೆ ಇಕ್ಕ ಬಿಟ್ಟರೆ ಹೆಚ್ಚಿನ ಮನೆಗೆ ಇದಿಲ್ಲ, ಹೆಚ್ಚಿನ ಇವತ್ತಿನ ಇದನ್ನು ಕಾಣಲ. ಯಾರು ಕೆಲವರು ಈ ಶೇಳ್ಗಿದು ಒಂದು ಪಟ ಇದ್ದಿದ್ರೆ ಒಂದು ತೆಗೆದು ನಮ್ಮ ವಾಟ್ಸಪ್ಪಿಗೆ ಕಳಿಸಿಬಿಡಿ. ನೀವು ಮುಂದಿನ ಒಂದು ಸಂಚಿಕೆ ಹಂಗೆ ಎಲ್ಲರಿಗೂ ತೋರ್ಸೋಕೆ ಒಂದು ಅನುಕೂಲ ಆಗ್ತದೆ. ಗಿರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದಿ. ಇವತ್ತಿನ ಸಂಚಿಕೆ ಹಂಗೆ ನಾನು ನಿಮಗೆ ಕೆಲವು ಕತೆ ಹೇಳುವ ಅಂದೇಳಿ ಇದ್ದಿ. ಕತೆ ಕೇಳಿದ್ರೆ ಯಾವುದಂದಳಿ ಹೇಳದಿದ್ರೆ ಈ ನೀತಿ ಕತೆ ಅದಿದಲ್ಲ ಅಲ್ಲ. ಇವತ್ತಿನ ಕತೆ ಯಾವ್ದು ಕೇಳದಿದ್ರೆ ಒಂದು ಮೂರ್ನಾಲ್ಕು ಬೇರೆ ಬೇರೆ ಥರದ ಕತೆ ಹೇಳ್ತಿ. ಮೊದಲಿನ ಕತೆ ಯಾವ್ದು ಕೇಳದಿದ್ರೆ ಈ ಬೈಣಿ ಮರ ಬಾಯಂಗೆ ಕೊನೆ ಬಿಡತ್ಕಣಿ ಅದ್ರ ಕತೆ. ಅದು ಯಾಕೆ ಏನು ಮತ್ತು ಅದಕ್ಕೂ ಮತ್ತು ಈ ತೆಂಗಿನ ಮರಕ್ಕೂ ಏನು ಸಂಬಂಧ ಈ ಕತೆ ಅಂದೇಳಿ ನಿಮ್ಗೆ ಗೊತ್ತಾಗ್ತ. ಒಂದ್ಸಲ ಎಂತ ಆಯ್ತು ಅಂದೇಳಿ ಹೇಳದಿದ್ರೆ ಈ ತೆಂಗಿನ ಮರ ಒಂದು ಮೊದಲು ಹುಟ್ಟಮರು. ಈ ಮೊದಲು ಮುಂಚೆ ಹುಟ್ಟ ತೆಂಗಿನ ಮರ ಬಲ ಆಯ್ತು ಬಲ ಆಯ್ತು ಬಲ ಆಯ್ತು, ಹಾಗೆ ಕೊನೆಯೆಲ್ಲ ಬಿಡೋಕೆ ಶುರು ಮಾಡ್ತಮ್. ಬಲ ಆರ್ಮೆ ಕೊನೆ ಬತ್ತಲ್ದ, ಹಾಗೆ ಕೊನೆಯೆಲ್ಲ ಬಂತಮ್ಮ ತೆಂಗಿನ ಮರದಾಗೆ. ಕಡೆಗೆ ಏನಾಯ್ತು ಅಂದರೆ ಒಂದು ಈ ಬಾಯಣಿ ಮರ, ಈ ತೆಂಗಿನ ಮರದ ಅರ್ಚೆ ಒಂದು ಬಾಯಣಿ ಮರ ಹುಟ್ಟಮ್ರೆ. ಆ ಹುಟ್ಟದ ಬಾಯಣಿ ಮರ ಎಂತಾಯಿತು, ಅದು ಹಾಗೆ ನಿಧಾನ ದಿನ ಹೋದಂಗೆ ಬೆಳೀತಾ ಬೆಳೀತಾ ಬಂತಮ್ರು. ಬೆಳೀತಾ ಬೆಳೀತಾ ಬಂದ್ರ ಗತಿ ಒಂದ್ಸಲ ಹೀಗೆ ಮಾಡಿ ತೆಂಗಿನ ಮರನ ಕಣ್ತಮ್ರು. ಆಗಳಿಗೆ ತೆಂಗಿನ ಮರ ಅಂತ ಕಂಡ್ರೆ ಕೊನೆಯೆಲ್ಲ ಬಿಟ್ಟಿತಲ್ಲ, ಈ ಬಾಯಣಿ ಮರಕ್ಕೆ ಕೊನೆ ಬಿಡೋದು ಹೆಂಗಂದೇಳಿ ಗೊತ್ತಿರಲ್ಲಮ್ರು. ಅದಕ್ಕೆ ಅದು ಮೊದಲು ಮುಂಚೆ ಕೊನೆ ಬಿಡೋದಲ್ದ, ಹಾಗಾಯಿ ಅದಕ್ಕೆ ಅದು ತೆಂಗಿನ ಮರನ ಹತ್ರ ಹೋಗೋಕ್ಕೆ ಅಂತಂದ್ರೆ ತೆಂಗಿನ ಮರವೇ ಈಗ ನಾನು ಬಲಾತ ಬಲಾತ ಬೈಂದಿ, ಇನ್ನು ನಾನು ಕೊನೆ ಬಿಡ್ಕು, ನಾನು ಹ್ಯಾಂಗೆ ಕೊನೆ ಬಿಡ್ಲಕ್ಕು ಅಂದೇಳಿ ತೆಂಗಿನ ಮರದ ಕೇಳಿ ಕೇಂತಮ್ರು. ಅದಕ್ಕೆ ಈ ತೆಂಗಿನ ಮರ ಏನು ಮಾಡ್ತಾ ಒಂದು ಹಂಬಕ್ವೆ ಮಾಡೋ, ಅದು ಗೊತ್ತಿಲ್ಲ ಅಲ್ಲದೆ ಬಾಯಣಿ ಮರಕ್ಕೆ ಹ್ಯಾಂಗೆ ಅಂದೇಳಿ ಒಂದು ಹಂಬಕ್ವೆ ಮಾಡೋ ಅಂದೇಳಿ ಹಂಬಕ್ಕೆ ಮಾಡೋದು. ಅದೇನು ಕೇಳ್ರೆ ಬಾಯಣಿ ಮರದ ಕೇಳಿ ತೆಂಗಿನ ಮರ ಹೇಳ್ತಮ್ರೆ, ನೀನು ಮೊದಲಿಗೆ ಎರಡು ಕೊನೆ ಎರಡು ಬಗ್ಲಂಗೆ ಬಿಡು, ಆಚೆ ಬಗ್ಲಗೆ ಒಂದು ಈಚೆ ಬಗ್ಲಗೆ ಒಂದು ಎರಡು ಕೊನೆ ಬಿಡು, ಮೂರನೇ ಕೊನೆ ಬಾಯಂಗೆ ಬಿಡು ಅಂತಮ್ರು. ನಾನು ಹಾಗೆ ಮಾಡೋದು ಅಂದೇಳಿ ಈ ತೆಂಗಿನ ಮರ ಬಾಯಣಿ ಮರಕ್ಕೆ ಹೇಳ್ತಮ್ರು. ಈ ಬಾಯಣಿ ಮರ ಬೇರೆ ಹೊಸಟ್ಟು ಹೊಸ್ದಾಗಿ ಹುಟ್ಟಿತಷ್ಟೇ, ಹೊಸ್ದಾಗಿ ಕೊನೆ ಬಿಡು ಕಲಿತಷ್ಟೇ, ಇದು ಗೊತ್ತಿಲ್ಲ ಹ್ಯಾಂಗೆ ಬಿಡ್ಕೆ ಅಂತಂದೇಳಿ. ಅದು ಈ ತೆಂಗಿನ ಮರ ಹೇಳದ್ದೆ ಹೌದು ಅಂದೇಳಿ ಸತ್ಯ ಅಂದೇಳಿ ಗಿರೇಸ್ಕಂತಂದ್ರೆ ಚೂರು ಬೆಳೀತಾ ಬೆಳೀತಾ ಬಂತು, ಕೊನೆ ಬಿಡು ಹೊತ್ತು ಬಂತು. ಆಗಳಿಕೆ ಮೊದಲಿಗೆ ಆಚಿ ಬಗ್ಲಗೊಂದು ಈಚಿ ಬಗ್ಲಗೊಂದು, ಅಂದರೆ ಮರದ ಆಚಿ ಬದೆಗೊಂದು ಹೆಡಿ ಹಿಡ್ಕಿನೊಂದು, ಈಚಿ ಹೆಡಿ ಹಿಡ್ಕಿನೊಂದು, ಎರಡು ಕೊನೆ ಮೊದಲಿಗೆ ಬಿಡ್ತಮ್ರು. ಕಡೆಗೆ ತೆಂಗಿನ ಮರ ಹೇಳ್ದಂಗೆ ಇಕೆಂಡದ್ದಲ್ದ, ಹಾಗೆ ಮೊದಲಿಗೆ ಎರಡು ಬಿಡ್ತಮ್ರೆ, ಮೂರನೇ ಕೊನೆ ಎತ್ತ ತೆಗೆದು ಬಾಯಂಗೆ ಬಿಡ್ತಮ್ರೆ. ಮೂರನೇ ಕೊನೆ ಬಾಯಂಗೆ ಬಿಟ್ಟರೆ ಮೇಲೆ ಇನ್ನು ಮರ ಬೆಳಕತ್ತ, ಅದಕ್ಕಿನ್ನು ಸುಳಿ ಬಪ್ಪಕ್ಕೆ ಜಾಗ ಬೇಕಲ್ಲ, ಸುಳಿಯಲ್ಲಿ ಬತ್ತತ್ತೆ. ಈಗ ತೆಂಗಿನ ಇದು ಬಾಳೆ ಮರದಂಗೂ ಹಾಗೆ ಒಂದು ಕೊನೆ ಬಂದ್ರ ಮೇಲೆ ಅದರಂಗೆ ಮತ್ತೆ ಆ ಮರ ಬೆಳೀತಿಲ್ಲ, ಅದನ್ನು ಮರನ ಕಡ್ದು ಹಾಕಿ ಅಲ್ದಿರೋದು ಮರ ಸೊತ್ತು ಹತ್ತು ಹಾಗೆ ಅಲ್ದ. ಇದು ಹಾಗೆ ಇದು ಬಾಯಿಂಗೆ ಬಿಟ್ಟು ಆರ್ಮೇಲೆ ಇನ್ನು ಬೆಳಕು ಅವಕಾಶ ಇಲ್ಲ ಅಲ್ದ. ಆ ಬಾಯಣಿ ಮರಕ್ಕೆ ದಡ್ಡಿ ಅತಿ ಕಂಡಗೆ ಆಯ್ತಂಬ್ರಿ, ಇದು ತೆಂಗಿನ ಮರ ನಂಗೆ ಹಂಬಕ್ಕೆ ಮಾಡ್ತು, ನಾನು ಬೆಳೆದಿದ್ದಂಗೆ ಮಾಡ್ತು ಅಂದೇಳಿ ಹೇಳ್ತಂಬ್ರು. ಬಾಯಣಿ ಮರಕ್ಕತ್ತು ಸಿಟ್ಟೆ ಬಂದು ಹೋಯ್ತಂಬ್ರು, ಇವನಿಗೆ ಏನಾರು ಒಂದು ಕಲ್ತಿ ಅಂದಳು ಗಿರೇಸ್ಕಂತಂಬ್ರು. ಅಲ್ಲೇ ಅಡ್ಚಡ್ಚೆ ಇದ್ದದಲ್ಲ ಅವು, ಅದಕ್ಕೆ ಈ ತೆಂಗಿನ ಮರಕ್ಕೆ ಒಂದು ತ್ಯಾಗ್ದು ಗಾಯಂಕ ತೊಳಿತಮ್ರು ಕಣಿ. ಅದ್ರ ಮೇಲಿಂದ ಈ ತೆಂಗಿನ ಮರ ಏನು ಕೇಳದಿದ್ರೆ, ಈ ತೆಂಗಿನ ಮರಕ್ಕೆ ಅಂತಾರು ಒಂದು ಸಣ್ಣ ಒಂದು ಬಾಳಿ ಹೆಡಿಯಾರು ಅಡ್ಡು ಬಂದರೆ ಅದು ಹಿಂಗೆ ವಾರಿ ಹೋಗ್ತದೆ. ಯಾಕಂತ ಹೇಳಿದ್ರೆ ಅದಕ್ಕೆ ಹೆದರಿಕೆಂಬ್ರು, ಆ ದಿವಸ ಬೈಣಿ ಮರ ತೊಳಿತಲ್ಲ, ಇನ್ಯಾವ್ದಾದ್ರು ಹೊಡಿತು ಆ ತೊಳಿತು ಅಂದೇಳಿ ಹೇಳಿ ಅದಕ್ಕೆ ಹೆದರಿಕೆಗೆ ಇವತ್ತಿಗೂ ತೆಂಗಿನ ಮರಕ್ಕೆ ನೀವು ಬೇಕಾದ್ರೆ ಸತ್ಯ ಎಂಬಂಗೆ ಎಲ್ಲರೂ ಕಾಣಿ ಗೊತ್ತಿರುತ್ತೆ ಎಲ್ಲರಿಗೂ. ತೆಂಗಿನ ಮರಕ್ಕೆ ಎಂಥದಾರು ಒಂದು ಸಣ್ಣದ ಅಡ್ಡು ಬಂದದ್ದಿದ್ರೂ ಅದು ವಾರಿ ಮೇಲೆ ಹಾಕೋದು. ಮತ್ತು ಹೆಚ್ಚಿನ ಯಾವ ತೆಂಗಿನ ಮರವೂ ಸೀದಾ ಇಲ್ಲ, ಒಂದೇ ಲೆಕ್ಕದ ನೇರ ಇಲ್ಲ, ಒಂದು ಚೂರಾರು ವಾರಿ ಪಿರಿ ಇರುತ್ತೆ. ಆಚೆ ಬದಿಯಾರು ಈಚೆ ಬದಿಯಲ್ಲಿ ಎತ್ತಾರು ಒಂದು ಬದಿ ವಾರಿ ಪಿರಿ ಹಾಕೊಂಡು ಇರುತ್ತೆ. ಅದೇ ಯಾಕೆ ಕೇಳದಿದ್ರೆ ಈ ಬಾಯಣಿ ಮರ ತೊಳೆದ ಉದ್ದೇಶಕ್ಕೆ ಈ ತೆಂಗಿನ ಮರ ಹಂಗೆ ಅದಮ್ರು. ಕಡೆಗೆ ಬಾಯಣಿ ಮರು ಹಾಗೆ ಆಚೆ ಬಗ್ಲಗೆ ಒಂದು ಈಚೆ ಬಗ್ಲಗೆ ಒಂದು ಕೊನೆ ಬಿಡ್ತು, ಕಡೆಗೆ ಬಾಯಂಗೆ ಬಿಟ್ಟು ಆಯ್ತಲ್ಲ ಇನ್ನೆಂತ ಮಾಡೋಕ್ಕಿಲ್ಲ. ಕಡೆಗೆ ಅದಿನ್ನು ಬಾಯಣಿ ಮರ ಹ್ಯಾಂಗೆ ಮಾಡ್ತಕೊಂಡ್ರು, ಬಾಯಂಗೆ ಕೊನೆ ಬಂದ್ರ ಮೇಲೆ ಮರ ಬೆಳೀತಿಲ್ಲ ಇನ್ನೆಂತ ಹತ್ತು. ಅದು ಜೀವಿ ಪಸ್ಟ್ ಸಮಯರಿಗೆ ಹೆಡಿ ಎಡ್ಕಿನ ಬೇರೆ ಬೇರೆ ಒಂದೊಂದು ಕೊನೆ ಬತ್ತುಬಿಟ್ರೆ ಮರ ಬೆಳೆದು ಮತ್ತೆ ಕೊನೆ ಬಪ್ಪ ಅಂತದಿಲ್ಲ. ಇದು ತೆಂಗಿನ ಮರದ ಉಪಾಯ ಕೇಳ್ಕೊಂಡು ಈ ಬಾಯಣಿ ಮರ ಹ್ಯಾಂಗೆ ಮಾಡೋಕೋ ಬಾಯಣಿ ಮರದ ಜೀವನವೇ ಅಂತ್ಯ ಹೋಯ್ತು. ಈ ಕತೆ ಹೀಗೆ.
ಇದೀಗ ಬಾಯಿನಿ ಮರದ ತೆಂಗಿನ ಮರದ ಕತೆ ಆಯ್ತಲ್ಲ, ಈಗ ಮುಂದಿನ ಕತೆ ಯಾವ್ದು ಕೇಳಿದ್ರೆ ಈ ಜಾನಪದ ಕತೆಗಳು ಇವೆಲ್ಲ ಅಂದರೆ ನಮ್ಮ ಭಾಗದಾಗ ಒಂದು ಹೇಳ್ತಾರೆ ಇನ್ನೊಂದು ಭಾಗದಾಗ ಇನ್ನೊಂದು ಹೇಳೋಕ್ಕೂ ಸಾಕು. ಇದು ನಾನು ಕೇಳ್ಕೊಳ್ಳೋದೆ ಅಂತಂದು ಹೇಳಿದ್ರೆ ನಮ್ಮ ಈ ಭಾಗದಂಗೆ ಹೆಂಗೆ ಹೇಳ್ತಾರೆ ಆ ಕತೆಗೆ ಅನುಗುಣವಾಗಿ ಇಲ್ಲಿನ ಜಾನಪದ ಕಥೆಯನ್ನು ನಾನು ನಿಮ್ಗೆ ಹೇಳ್ತಿದ್ದೆ. ಈ ಆಯಾ ಭಾಗಕ್ಕೆ ಅದಕ್ಕೆ ಲಗ್ತಾ ಬೇರೆ ಬೇರೆ ಹೇಳಿಪ್ಪಕ್ಕೂ ಸಾಕು. ಹಂಗೆ ಈಗ ನಾನು ಹೇಳ್ತಿಪ್ಪಂಥ ಕತೆ ಯಾವ್ದು ಕೇಳಿದ್ರೆ ಈ ಹಕ್ಕಿ ಪಕ್ಷಿಗಳದ್ದು. ಈ ಹಕ್ಕಿ ಎಲ್ಲ ಇರ್ತು, ಕೆಲವು ಹಕ್ಕಿ ಕೆಲವು ನಮ್ಮನೆ ಕೂಗ್ತು. ಆ ಹಕ್ಕಿ ಯಾಕೆ ಆ ರೀತಿ ಕೂಗ್ತು ಅಂದಳಿ ಈ ಕತೆಗೆ ನಿಮ್ಗೆ ಗೊತ್ತಾಗ್ತು. ಅದಕ್ಕೂ ಈ ಕೆಲವೊಂದು ಹಕ್ಕಿ ಕೂಗ್ದಾಗಳಿಕೆ ಅಂದರೆ ಇದು ನಮ್ಮ ಕಲ್ಪನೆ ಅಂದರೂ ಅನ್ಲಕ್ಕೇನು ತಪ್ಪಾತಿಲ್ಲ. ಯಾಕಂತ ಹೇಳಿದ್ರೆ ಒಂದೊಂದು ಹಕ್ಕಿ ಕೂಗಿಸುರಿಗೆ ನಾವು ಯಾವ ರೀತಿಯಾಗಿ ನಮ್ಮ ಮನಸ್ಸಿನಂಗೆ ಎಣಿಸ್ಕಂತೋ ಆ ಹಕ್ಕಿ ಅದೇ ರೀತಿ ಕೂಗ್ದಾಗತ್ತೆ. ಈಗ ಎಂಥ ಒಂದು ಕೂಗ್ದು ಒಂದು ಮಾಡು ಎಂಥದೊಂದು ಕೂಗ್ದು ನಾವು ಗಿರಿಸ್ಕಂತ ಹಿಂಗೆ ಇದು ನಾನು ಕರಿತಿತ್ತು ಅಂತ ಹೇಳಿದ್ರೆ ನಾನು ಕರಿತಿತ್ತೇ ಆ ಹಕ್ಕಿ ಮಗತ್ತೆ ಆ ರೀತಿಯಾಗಿ ನಮ್ಮ ಕಲ್ಪನೆಗೆ ತಕ್ಕಂತೆ ಎಂಥದೇ ಇರಲಿ. ಆದರೆ ಅದಕ್ಕೆಲ್ಲ ಹಿಂದಿನ ಕಾಲದಾಗ ಒಂದು ಜಾನಪದ ಕತೆ ಮಾಡಿರ. ಆ ಜಾನಪದ ಕತೆ ಹ್ಯಾಂಗೆ ಕೇಳಿದ್ರೆ ಈಗ ಮೊದಲಿನ ಕತೆ ಯಾವುದಂದು ಹೇಳಿದ್ರೆ ನವಿಲು. ಇದು ಹೇಳ್ತೀನಿ ನಾನು. ನವಿಲು ಈ ಕೂಗ್ತೋ ಕಾಣಿ ಮಾವೋ 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 ಅಂದಮ್ರ ನವಿಲು. ಆ ನವಿಲು ಮಾವೋ 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 ಎಂತಕ್ಕಂದಳಿ ಹೇಳ್ತು ಅಂದಳಿ ಹೇಳಿದ್ರೆ ಆ ಕತೆ ಹೀಗೆ. ಹಿಂದಿನ ಕಾಲದಂಗೆ ಒಬ್ಬ ಎಂತ ಮಾಡಿನಂಬ್ರೆ ಅವನ ತಂಗಿದ ಮಕ್ಕಳಂತಂದು ತನ್ನ ಮನೆಗೆ ಸಾಂಗ್ಕೊಂಡವ್ರು ಮಾವೋ ಅಂಬನ್ ಅಂದರೆ ತಂಗಿ ಮಕ್ಕಳನ್ನು ಅಂದರೆ ಆ ಮಕ್ಕಳಿಗೆ ಅಪ್ಪ ಅಬ್ಬಿ ಇರಲಿಯೋ ಅಥವಾ ಅವ್ರ ಮನೆ ಕಷ್ಟವೋ ಎಂಥದ್ದೇನು ಗೊತ್ತಿಲ್ಲ, ಒಂದು ಗಂಡು ಒಂದು ಹೆಣ್ಣಿನ ತಂದು ತನ್ನ ಮನೆಗೆ ಸಾಂಗ್ಕೊಂಡವ್ರು. ತನ್ನ ಮನೆಗೆ ಸಾಂಗ್ಕೊಂಡಾಗಲಿಕ್ಕೆ ಅಂತ ಆಯಿತು. ಆ ಮಕ್ಕಳ ಈ ಮನೆಗೆ ಬಂದ್ರ ಮೇಲೆ ಮಾವನ ಹೆಂಡ್ತಿಗೆ ಸಿಟ್ಟು ಬಂತು. ಮಾವನ ಹೆಂಡ್ತಿಗೆ ಅದು ಖುಷಿಯಾಗಿಲ್ಲ. ಅದಕ್ಕೆ ಅವಳು ಏನು ಮಾಡ್ದಾಳು ಅಂತ ಹೇಳಿದ್ರೆ ಈ ಗಂಡನಿಗೆ ಹೇಳ್ದಾಳು ಅವ್ರು ಈ ಮಕ್ಕಳನ್ನ ತಗೊಂಡು ಎಲ್ಲರೂ ಬಿಟ್ಟು ಬನ್ನಿ, ಈ ಮಕ್ಕಳು ಮನೆಗಿದ್ರೆ ನಾನು ಇರ್ತಿಲ್ಲ, ಈ ಮಕ್ಕಳು ಈ ಮನೆಗೆ ಇಪ್ಪದೇ ಬೇಡ ಅಂದಾಳಂಬ್ರು. ಅದಕ್ಕೆ ಮಾವನಿಗೂ ಇನ್ನೆಂತ ಮಾಡೋದು, ಹೆಂಡ್ತಿ ಮಾಡಿ ಪೂರ ತೆಗೆದು ಹಾಕು ಕಾಯಿಲ್ಲ. ಅದಕ್ಕೆ ಒಂದು ದಿವಸ ಎಂತ ಮಾಡಿನಂಬ್ರೆ ಎರಡು ಮಕ್ಕಳನ್ನ ಸಣ್ಣ ಮಕ್ಕಳಂಬ್ರೆ ಪಾಪ ಎರಡು ಮಕ್ಕಳನ್ನು ಸೀದಾ ದೊಡ್ಡ ಕಾಡಿ ಕರ್ಕೊಂಡು ನಮ್ಮ ಕಣ್ಣು ಕಟ್ಟಿ ಎರಡು ಮಕ್ಕಳದ್ದು ಕಣ್ಣು ಕಟ್ಟಿ ಕಾಡಿ ಕರ್ಕೊಂಡು ಹೋಯ್ ಎಲ್ಲೋ ಒಂದು ದೊಡ್ಡ ಕಾಡಂಗೆ ನಡೂ ಕಾಡಬಿಟ್ಟ, ಬಹುಶಃ ಕೈನೂ ಕಟ್ಟಿನೇನು ಗೊತ್ತಿಲ್ಲ, ದೊಡ್ಡ ಕಾಡಿನೊಳಗೆ ಬಿಟ್ಟು ಬಂದಮ್ಮ ಬಿಟ್ಟಿಗೆ ಸೀದೆ ಎತ್ಕೊ ಓಡ್ ಬಂದಮ್ರಿವ ಅಂದ್ರೆ ಆ ಮಕ್ಕಳು ವಾಪಸ್ ಬಾಪ್ಕಾಗ ಹಾದ್ ದಾರಿ ತಿಳುಕಾಗ ಅಂದಳಿ ಹೇಳಿ ಮಕ್ಕಳು ಕಣ್ಣು ಕಟ್ಟಿ ಕರ್ಕೊಂಡು ಹಾದ್ ಕರ್ಕೊಂಡೋಗಿ ಬಿಟ್ಟು ಬನ್ನ ಇಲ್ಲ ಬಿಡುಕೂ. ಆ ಮಕ್ಕಳಿಗೆ ಒಂದು ಸಲ ಎಂತ ಏನಂದು ಗೊತ್ತಿಲ್ಲ, ಅಂದ್ರೆ ಎತ್ತಂದ್ರೆ ಕಪ್ಪಲ್ದ ಕಣ್ಣಿ ಬಟ್ಟಿ ಕಟ್ಟಿತ್ತಲ್ಲ. ಅದಕ್ಕೆ ಆ ಮಕ್ಕಳು ಹೆದರಿಕೊಂಡು ಕೂಗು ಶುರು ಮಾಡ್ದೊಮ್ ಕೂಗಿ ಮಾವಾ 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 ಅಂತ ಕಂಡೊಬ್ರು ಕಡಿ ಕೂಗಿ 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 ಆ ಮಕ್ಕಳಲ್ಲಿಂದ ಅಲ್ಲಿಗೆ ಹಕ್ಕಿ ಐಸಿದ ಹಾರ್ಕೊಂಡು ಹದ್ದಮ್ರು. ಅದಕ್ಕೆ ನವಿಲು ಈಗಳು ಮಾವಾ 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 ಅಂದಳಿ ಕೂಗುದಮ್ರು ಕಾಣಿ. ಇದಕ್ಕಿಪ್ಪಂತ ಈ ಒಂದು ಹಿನ್ನೆಲೆ ಕತೆ ಹೀಗೆ. ಹೋಯ್ ಈಗ ಮುಂದಿನ ಹಕ್ಕಿ, ಮುಂದಿನ ಹಕ್ಕಿ ಯಾವ್ದು ಕೇಳಿದ್ರೆ ಇದು ಕೂಗುದು ಒಂದು ನಮ್ಮನೆ. ಇದು ಹ್ಯಾಂಗೆ ಕೂಗುತ್ತೆ ಅಂತ ಹೇಳಿದ್ರೆ ಬಗುಪಾಪ ಉಪಿಪೋಪ ಬಗುಪಾಪ ಉಪಿಪೋಪ ಅಂತ ತಮ್ರು. ಈ ಹಕ್ಕಿ ಯಾವುದಂದಳಿ ನಂಗೆ ಸಮ ಗೊತ್ತಿಲ್ಲ. ಇದ್ರ ಕತ್ತಿ ಅಂತ ಕೇಳಿದ್ರೆ ಹಿಂದಿನ ಕಾಲದಾಗ ಒಂದು ಊರಾಗೆ ಇಬ್ಬರು ಅಣ್ಣ ತಮ್ಮ ಇದ್ದೀರಮ್ರು ಒಂದು ಮನೆಗೆ. ಬಗ್ಗು ಪಾಪ ಮತ್ತು ಬಗ್ಗು ಅಂದಳಿ, ಅಣ್ಣನ ಹೆಸರು ಪಾಪ ಅಂಬ್ರು, ತಮ್ಮನ ಹೆಸರು ಬಗ್ಗು ಅಂಬ್ರು. ಇವರಿಬ್ಬರು ಒಂದು ದಿವಸ ಎಲ್ಲೋ ಹಿಂಗೆ ಹೋಗಿ ಬಪ್ಪಗೆ ಹಾದಿ ಮೇಲೆ ಬಪ್ಪತ್ತಿಗೆ ಒಂದು ಬದಿ ಕಂಬಂಗೆ ಮಸ್ತ್ ಬೆಳಕಾಣ ಬೇದಿತ್ತಮ್ರು. ಬೆಳಕಾಣ ಬಂದ್ರೆ ಹೋಯ್ತು ಚೆನ್ನ ಚೆನ್ನದಿರುತ್ತೆ ಈ ಉಪ್ಪು ಅಣ್ಬು ಬೆಳಕಾಣಬಲ್ಲ ಹೆಚ್ಕೊಂಬಿ ಹಾಗೆ ಒಂದು ತಮ್ಮನೆ ಸಣ್ಣ ಸಣ್ಣವು ಮಾತ್ರ ಭಾರಿ ರುಚಿ ಇರುತ್ತೆ. ಎದ್ದಾಗಲಿಕ್ಕೆ ಅಂತ ಆಯ್ತು, ಅಣ್ಣ ತಮ್ಮ ಒಟ್ಟು ಸೇರಿ ಅದನ್ನು ಕಿತ್ಕೊಂಡು ಬಂದ್ರಮ್ಮ. ಕಿತ್ಕೊಂಡ್ರ ಮೇಲೆ ಈ ತಮ್ಮ ಎಂತ ಮಾಡಿನಮ್ರ ಬಗ್ಗು ಅಂಬನ ಅದನ್ನೆಲ್ಲ ಸಾಫ್ ಮಾಡಿ ತೊಳೆದು ಒಂದು ಅಳಗಿ ಹಾಕಿ ಬೇಸುಕಿಟ್ನಮ್ರ ಎಲ್ಲ ತೊಳೆದು ಚೊಕ್ಕ ಮಾಡ್ಕಲ್ದ ಪದಾರ್ಥ ಮಾಡ್ಕೊಂಡಲ್ಲಿ ಅಳಗಿ ಹಾಕಿ ಬೇಸುಕಿಟ್ ನಮ್ಮ ದೊಡ್ಡ ಅಳಗಿ ಅಂಬ್ರೆ ಮಸ್ತ್ ಅಣ್ಣ ಸಿಕ್ಕಿತ್ತಲ್ದ ಹಂಗಾಯ್ ದಡಣ್ಣ ಅಳಗಿ ಹಾಕಿ ಬೇಸುಕಿಟ್ರ ಮೇಲೆ ಬೇಯ್ತ ಬೇಯ್ತ ಇತ್ತಂದ್ರೆ ಕಡಿಕೆ ಮನೆಗೆ ಉಪ್ಪು ಕಾಂತನಮ್ರ ಅಣ್ಣ ತಮ್ಮ ಮನೆಗೆ ಉಪ್ಪಿಲ್ಲ ಅವ್ರು ಬಗ್ಗು ಅಂಬನ ಉಪ್ಪಿತ್ತಕ್ಕಂಸರಿಗೆ ಉಪ್ಪಿಲ್ಲ ಉಪ್ಪಿಲ್ದಿರ್ಗತಿಗೆ ಅಣ್ಣನಿಗೆ ಹೇಳ್ನಮ್ರ ಪಾಪ ಅಣ್ಣನಕೆಲ್ಲ ಅಣ್ಣ ಒಂಚೂರು ಅಂಗಡಿಗೆ ಹೋಗಿ ಉಪ್ಪು ತಕೊಂಡು ಬಾ ಅಂದಳಿ ಹೇಳ್ನಮ್ರ ಅವ ಅಣ್ಣ ಕಡಿಕೆ ಉಪ್ಪು ತಪ್ಪಕ್ಕೆ ಹೊಯ್ಟ್ನಮ್ರ ಉಪ್ಪು ತಪ್ಪಕ್ಕೆ ಹೊಯ್ಟ್ರ ಮೇಲೆ ಈ ತಮ್ಮ ಎಂತ ಮಾಡಿದ ಮನೆ ಹೆರ್ ಬದಿಗೆ ಅಂತದ್ದು ಕೆಲಸ ಮಾಡ್ತಾ ಇದ್ನಮ್ರ ಅಷ್ಟೊತ್ತಿಗೆ ಅಣ್ಣ ಉಪ್ಪು ತಪ್ಪಕ್ಕೆ ಹೋದ ಅಣ್ಣ ಬಂದಮ್ರು ಉಪ್ಪು ತಕೊಂಡು ಬಂದು ತಮ್ಮನ ಕೇಳ್ನಮ್ರ ಈಗ ಇದು ಉಪ್ಪು ತಕ್ಕ ಬೈಂದಿ ಕಾಣ ಅಂದ್ನವ್ರು ಅಷ್ಟು ತಮ್ಮ ಹೇಳ್ನಮ್ರ ಅಡ್ಡಿಲ್ಲ ಅಣ್ಣ ಹಂಗಾರಲ್ಲ ಒಳಗೆ ಅಳಗಿ ಹಂಗೆ ಒಲೆ ಮೇಲೆ ಅಳಗಿ ಇತ್ತು ಅದ್ರಾಗ ಅಣ್ಣ ಬೇಯ್ತಾ ಇತ್ತು ಅದಕ್ಕೆ ಒಂಚೂರು ಉಪ್ಪು ಹಾಕು ಅಂದ್ನವ್ರು ಇವ ಅಣ್ಣ ಸೀದಾ ಹಾನಮ್ರ ಹಿಂಗೆ ಅಳಗಿ ಮುಚ್ಚಿತ್ತಲ್ಲ ಅಳಗಿ ಮುಚ್ಚದ್ ಹಿಂಗೆ ತೆಗ್ದು ಕಾಂತನಮ್ರ ಅಷ್ಟಪ್ಪ ಅಣ್ಣ ಬಿದ್ದದ್ದು ತೂರಾಗ ಒಂದು ಇಟ್ಟಕ್ಕಿತ್ತಮ್ರ ಅಷ್ಟೇ ಇಷ್ಟೇ ಇದ್ದಮ್ರು ಅದನ್ನು ಕಂಡು ಅಣ್ಣಂಗತ್ತು ಸಿಟ್ಟು ಬಂದು ಹೋಯ್ತಮ್ರು ಎಂಥ ಮತ್ತೆ ತಡಬಾಡು ಮಾಡೋದಲ್ಲ ಅಮ್ರು ಒಲೆಂಗಿದ್ದದ್ದು ಒಂದು ಕರ್ಕೊಳ್ಳಿ ತಕೊಂಡದ್ದಮ್ರು ತೆಗ್ದು ತಮ್ಮನ ಮಾಡಿ ಮೇಲೆ ಹೊಡೆದಮ್ ತಮ್ಮಲ್ಲಿ ಸೊತ್ತೆ ಹೋನಮ್ರು ಅಂದ್ರೆ ತ ಅಣ್ಣಂಗೆ ಸಿಟ್ಟು ಬಂದ ಅಣ್ಣ ವಿಮೆ ಅಂತ ಮಾಡ್ದೆ ತಿನ್ನ ಎಂತ ಏನು ಅಂದಳಿ ಕಡಿಕ್ ಹಿಂಗೆ ಆಯ್ತು ತಮ್ಮೆಲ್ಲ ಸೊತ್ತೋದ ಕಡೆ ಸುಮಾರು ದಿವಸ ಆರ್ಮೇಲೆ ಒಂದುವರೆ ತಿಂಗಳು ಮಿಗಿಲ ಆರ್ಮೇಲೆ ಅಣ್ಣ ಅದೇ ಅದೇ ಮತ್ತೆ ಪುನಃ ಬಪ್ಸೂರಿಗೆ ಮತ್ತೊಂದಿಷ್ಟು ಬೆಳ್ಕೊಂಡು ಬೆದ್ದಿತ್ತಮ್ರು ಖುಷಿ ಆಯ್ತು ಅಣ್ಣಂಗೆ ಅಷ್ಟು ಅಣ್ಣಬಿನ ಕಿತ್ಕೊಬಂದಮ್ರು ಕಿತ್ಕೊಬಂದು ಅದನ್ನೆಲ್ಲ ಸಾಫ್ ಮಾಡಿ ತೊಳೆದು ಒಗತ್ ಮಾಡಿ ಅದನ್ನು ತೆಗೆದು ಅಳಗಿ ಹಾಕಿ ಬೇಸುಕಿಟ್ನಮ್ರು ಚಂದ ಬೇಯ್ತಮ್ರು ಅಣ್ಣ
ಬೆಂತಾರ್ಗತಿಗೆ ಅದನ್ನು ಉಪ್ಪು ಹಾಕಲ್ದ ಬೆಂದ ಬಂದಂಗು ಅಂದಳಿ ಆಳ್ಗಿ ಮುಚ್ಚಿತ್ ಹೀ ಮಾಡಿ ತೆಗೆದು ಉಪ್ಪು ಹಾಕಂದ್ ಕಾಂತಂಬ್ರ ಇಟ್ಟೆ ಕಾಣ್ಬಿ ಇತ್ತಂಬ್ರ ಅಷ್ಟಪ್ಪ ಅಂತಂದದ್ದು ಅಂದ ಹೇಳ್ರೆ ಈ ಬೆಳ್ ಕಾಣ್ಬಲ್ಲ ಇತ್ಕಂಡು ಈ ಬೆಳ್ ಕಾಣ್ಬು ಉಪ್ಪು ಆಣ್ಬು ಯಾವುದೇ ಹೆಚ್ಚಿನ ಆಣ್ಬ ಇಲ್ಲಿ ಅದನ್ನೆಲ್ಲ ಸಾಫ್ ಮಾಡಿ ಬೇಸರಿ ಮೇಲೆ ಅದು ಇಟ್ಟಕ್ಕೆ ಹಾಪದು ಎಷ್ಟೇ ಇರಲಿ ಒಂದು ಹೊರಿ ಇದ್ದಿದ್ರು ಕಡೆಗೂಳು ತೂರಾಗ ಒಂಚೂರು ಅಷ್ಟೇ ಇದು ಅಣ್ಣಂಗೆ ಗೊತ್ತಿರಲ್ಲ ಹಿಂಗೆ ಕಾಂತಂಬ್ರ ಕಡೆಗೆ ಅದು ತೂರಾಗ ಒಂಚೂರು ಇತ್ತಲ್ಲ ಇವನಿ ಕಂಡನಿ ಮಾಯತಿಯಾಗಿ ಹೋಯ್ತಂಬ್ರು ಅಷ್ಟು ದುಃಖ ಬಂತಮ್ ಬೇಜಾರಾಯ್ತಮ್ ನಾನು ಧರ್ಮಕಾರ ಸುಮ್ಮನೆ ಯಾರು ನನ್ನ ತಮ್ಮನ ಹೊಡೆದು ಕೊಂದಲ್ಲ ಏನೂ ಗೊತ್ತಿಲ್ಲದೆ ಇದ್ದ ಅವನಿಗೆ ಪಾಪ ನಾವು ಹೊಡೆದು ಕೊಂದಲ್ಲ ಅಂದರೆ ಅಣ್ಣಂಗೆ ಬೇಜಾರಾಯ್ತಮ್ ಬೇಜಾರಾಯೋದೆ ಅತಿ ಬಿಟ್ಟು ಹೊಕ್ಕೆ ಹಾರ್ಕಂತ ಹೊನಮ್ ಅದಕ್ಕೆ ಅವ ಈಗಳು ಕೂಗುದಮ್ರು ಬಗು ಪಾಪ ಉಪ ಪೋಪ ಬಗು ಪಾಪ ಉಪ ಪೋಪ ಅಂದಮ್ ಅಂದರೆ ಬಗ್ಗು ಪಾಪ ತಮ್ಮ ಗೊತ್ತಿರಲ್ಲ ಪಾಪದನವ ಇವ ಉಪ್ಪಿಗೆ ಹೋದಲ್ದ ಇವ ಉಪ್ಪಿಗೆ ಹೋದಲ್ಲ ಹಂಗೆ ಆದಲ್ದ ಅದಕ್ಕೆ ಹೇಳೋದು ಬಗು ಪಾಪ ಉಪ ಪೋಪ ಬಗು ಪಾಪ ಉಪ ಪೋಪ ಅಂದಮ್ರು ಆ ಹಕ್ಕಿ ಯಾವ ಸಮಯಕ್ಕೆ ಕೂಗುತ್ತ ನಂಗೆ ಗೊತ್ತಿಲ್ಲ ಹಿಂಗೆ ಕೂಗುತ್ತಮ್ರು ಈ ಹಕ್ಕಿ ಯಾರ ಮೇಲೆ ಇನ್ನೊಂದು ಹಕ್ಕಿ ಇದು ಯಾವ್ದು ಕೇಳಿದ್ರೆ ಉರಿಯಕೋ 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 ಅಂತ ಕೆಲವ್ರು ಹೇಳೋದಿದೆ ಉರಿಯೋ 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 ಅಂತಂದಳಿ ಅಂದರೆ ನಮ್ಗೆ ಹ್ಯಾಂಕಿ ಅಂತ ಹಾಗೆ ಎಂಥದ್ದೇ ಇರಲಿ ಈ ಹಕ್ಕಿ ಯಾಕೆ ಹಾಂಗೆ ಕೂಗುತ್ತೆ ಅಂದರೆ ಹಿಂದಿನ ಕಾಲದಂಗೆ ಒಂದು ಅಪ್ಪನಿಗೆ ಏಡ್ ಹೆಂಡ್ತಿ ಅಂಬ್ರೆ ಏಡ್ ಹೆಂಡ್ತಿ ಅಂತ ಹೇಳಿದ್ರೆ ದಡ್ಡ ಹೆಂಡ್ತಿ ಸತ್ತೋ ಇರ್ತಾಳಂಬ್ರೆ ದಡ್ಡ ಹೆಂಡ್ತಿ ಸತ್ತೋದಳಿ ಒಂದು ಮಗಳಿತ್ತಂಬ್ರೆ ಕಡಿಕೆ ಏಡ್ನೇ ಹೆಂಡ್ತಿಗೆ ಏಡ್ನೇ ಮದ್ಯಾರ ಮೇಲೆ ಅವನಿಗೆ ಏಡ್ನೇ ಹೆಂಡ್ತಿ ಆದ ಆಗಳಿಕೆ ಈ ಮೊದಲಿನ ಹೆಂಡ್ತಿ ಮಗಳಿಗೆ ಇವಳು ಮಲ್ತಾಯಿ ಆದಾಳಲ್ಲ ಆಗಳಿಕೆ ಅಂತಾಯ್ತು ದಿನ ಎಲ್ಲ ಕಳೀತು ಈ ದಡ್ಡ ಹೆಂಡ್ತಿ ಮಗಳಿಗೆ ಮದಿ ಮಾಡಿಸ್ನಂಬ್ರಿ ಯಾರು ಅಪ್ಪ ಮದಿ ಮಾಡಿಸಿ ಅವಳಿಗೆ ಹೆರಿಗೆ ಗಿರ್ಗಿ ಎಲ್ಲ ಆಯ್ತಂಬ್ರಿ ಹೆರಿಗೆ ಎಲ್ಲ ಆದ ಮೇಲೆ ಬಾಣಂತನ ಕಾಮಿಕೆ ಅಭಿಮಾನಿಗಲ್ದ ಕಾಂತಿಪ್ಸೂರಿಗೆ ಈ ಕಿರಿಯ ಬಿ ಎಂಬಳ ಅಂದು ಹೇಳಿದ್ರೆ ಏನು ಮಲ್ತಾ ಇದ್ದಾಳಲ್ಲ ಅವಳು ಈ ಬಾಣಂತಿನ ಕಾಮದಂಬ್ರು ಕಾಮದಂದು ಹೇಳಿದ್ರೆ ಅವಳಿಗೆ ಹೆರಿ ಹೆಂಡ್ತಿ ಮಗಳ ಮೇಲೆ ಬಾರಿಸಿಟ್ಟಂಬ್ರು ಅವಳು ಕಣ್ಣು ಕೊಡಂಗೆ ಕಂಡ್ರೆ ಆತಿಲ್ಲಂಬ್ರು ಒಂದು ಮನೆ ಹಗಿತಾನು ಅಂತ ಕಣಿ ಹಾಗೆ ಅದು ಎಂತಕ್ಕೆ ಏನಂದಳಿ ಇಲ್ಲ ಹಿರಿಯ ಹೆಂಡ್ತಿ ಮಗಳಂದಳಿ ಯಾಕಂತ ಹೆಚ್ಚಿನ ಅಂಶ ಅಷ್ಟು ಸಸಾರ ಮಾಡೋದಂಬ್ರು ಹಾಗೆ ಮಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದಾಳಂಬ್ರು ಆ ಗಳಿಕೆ ಇವಳದ್ದು ಅದು ಇವಳದ್ದು ಹೆರಿಗೆ ಎಲ್ಲ ಆಯ್ತು ಹೆರಿಗೆ ಎಲ್ಲ ಆರ್ಗತಿಗೆ ಅವರಿಗೆ ಶುಂಠಿ ಗುಳ್ಗಿ ಚೈಯಿ ಇನ್ನೊಂದು ಮತ್ತೊಂದು ಕಾಳು ಮೆಣಸಿಂದ ಅದು ಇದೆಲ್ಲ ಕೊಡುಕೋಯೆ ಅವ್ರ ಮೈ ಒಂದು ಮನೆ ಉರಿ ಹೆಚ್ಚು ಉರಿ ಅಂಬ್ರು ಅವರಿಗೆ ಆ ಗಳಿಕೆ ಎಂತಾಯ್ತು ಅದನ್ನೆಲ್ಲ ಕೊಟ್ಟು ಇದು ಮಾಡ್ತಾ ಇಪ್ಸು ಈಗ ಬಾಣಂತಿ ದಿನ ಮೀಸ್ತ್ರಲ್ದು ಬಾಣಂತಿ ಮೈ ಮೇಲೆ ನೀರು ಹೋಯ್ದಂದಳಿ ಇರುತ್ತೆ ಆ ಗಳಿಕೆ ಒಂದು ದಿವಸ ಈ ಎಂತ ಮಾಡ್ದಳು ಮಲ್ತಾಯಿ ಅಂಬಳ ಆ ಹೆರಿ ಹೆಂಡ್ತಿ ಮಗಳನ್ನು ಕರ್ಕೊಂಡೋಗಿ ಕೂರಿಸಿ ಮೀಸ್ಕಂದಳೆ ಕೂರಿಸ್ಕೊಂಡಳಂಬ್ರೆ ಕೂರಿಸ್ಕೊಂಡು ಒಂದು ಹೊರಗಿದ್ದು ನೀರು ತೊಡ್ಕೊ ಬಂದಳಂಬ್ರು ನೀರಾರು ಅಷ್ಟೂ ಬಿಸಿ ಅಂಬ್ರೆ ಬಿಸಿ ಅಂದು ಹೇಳಿದ್ರೆ ಏನೋ ಕೊದಿತ್ತಂಬ್ರೆ ಆ ನಮ್ಮನೆ ನೀರು ತಕೊಬಂದಮ್ ತಕೊಬಂದದ್ದಂಬ್ರೆ ಇಲ್ಲಿ ಬಾಣಂತಿ ಕೂತಿದ್ದಾಳಲ್ದ ಎಂತ ಆಚೀಚಿ ಕಂಡದ್ದಲ್ಲಂ ತೆಗ್ದು ಅವಳ ಮೇಲೆ ದಸೀಲೆ ಹೋಯ್ದಂಬ್ರೆ ಆ ನೀರು ಅಷ್ಟು ಬಿಸಿ ಕೊರಿ ನೀರನ್ನು ಅಯ್ಯಬ್ಬ ಅವಳು ಕೂಗಿ ಉರಿಯೋ 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 ಅಂದಳಂಬ್ರೆ ಅವಳು ಉರಿಯೋ 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 ಅಂದಾಳಿ ಹೇಳಿ ಹೊಕ್ಕಿಯ ಸೀದ ಹಾರ್ಕೋ ಅದಳಂಬ್ರೆ ಅದೇ ಹೊಕ್ಕಿ ಈಗಳು ಅದೇ ಇದಕ್ಕೋಸ್ಕರ ಉರಿಯೋ 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 ಅಂತ ಕೂಗುದಂಬ್ರೆ ಕಣಿ ಕೆಲವ್ರು ಇದೇ ಹೇಳ್ತಾರೆ ಅದೇ ಹೆರಿ ಅಂದರೆ ಮಲ್ತಾಯಿ ಹಿಂಗೆ ಮಾಡೋದು ಅಂದಳಿ ಕೆಲವ್ರು ಹೇಳ್ತಾರೆ ಅಕ್ಕ ತಂಗಿ ಕತೆ ಹಂಗೆ ಬಪ್ಪದಿದೆ ಅಕ್ಕನಿಗೆ ಮಕ್ಕಳಿಲ್ಲ ಹಾಗಾಗಿ ತಂಗಿ ಮೇಲೆ ಬಿಸಿ ನೀರು ತೆಗೆದು ಹೋಯ್ದಳು ಸಿಟ್ಟಿಗೆ ಅದಕ್ಕೆ ತಂಗಿ ಹಾರ್ಕೋ ಅದಳು ಹಾಗಾಗಿ ಉರಿಯಕೋ 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 ಅಂದಮ್ರು ಕೆಲವರು ಉರಿಯೋ 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 ಅಂದ್ ಹಿಂಗೆ ಹೇಳ್ತಾರೆ ಕಡೆಗೆ ಅದು ಯಾವ್ದು ಕೇಳಿ ಈ ಮಿಂಚುಳಕ್ಕಿ ಅದ ದಡ್ಡ ಜಾತಿ ಅಂತಾರೆ ಚೆನ್ನವಲ್ಲ ಸ್ವಲ್ಪ ಒಂಚೂರು ದಡ್ಡ ಇರ್ತವೆ ಮಿಂಚುಳಕ್ಕಿ ಕಂಡ ಇರ್ತಲ್ಲ ಅವು ಅದೇ ಮಿಂಚುಳಕ್ಕಿ ಅವೇ ಕೂದು ಉರಿಯೋ 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 ಅಂತ ಕೂಗ್ತು ಕಡೆಗೆ ಅದು ಈ ಹಕ್ಕಿ ಯಾರ ಮೇಲೆ ಇನ್ನೊಂದು ಹೊಲ್ಸಿನಕ್ಕಿ ಹೊಲ್ಸಿನಕ್ಕಿ ಕಾತಿ ಇದು ನಮ್ಮ ಬದಿಗೆ ಹಿಂಗೆ ಹೇಳ್ತಾರೆ ಅದೇ ಅಂತ ಕೇಳಿದ್ರೆ ಆ ಹಕ್ಕಿ ಕೂಗುದು ಹೆಂಗೆ ಕೇಳಿದ್ರೆ ಕುಪ್ಪೆ ಶೆಟ್ರೆ ಕೊಡ್ರಿ ಕೊಡ್ರಿ ಕುಪ್ಪೆ ಶೆಟ್ರೆ ಕೊಡ್ರಿ ಕೊಡ್ರಿ ಅಂತಂಬ್ರಿ ಈ ಹಕ್ಕಿ ಅದು ಏನು ಕೇಳತ್ತಿದ್ರೆ ಹಿಂದಿನ ಕಾಲ ಒಬ್ಬ ಈ ಕುಪ್ಪೆ ಶೆಟ್ರ ಅಂಬರ್ ಕೇಳಿ ಬಹುಶಃ ಅವರು ದಡ್ಜಾನೋ ಎಂಥದ್ದು ಏನೂ ಗೊತ್ತಿಲ್ಲ ನನಗೆ ಅವ್ರ ಕೇಳೆ ಸಾಲ ತಗೊಂಡಂಬ್ರು ಸಾಲ ತಗೊಂಡು ಅವನಿಗೆ ಅವ್ರ ಕೇಳಿದ್ದು ಸಾಲ ತೀರಿಸು ಕಾಯಿಲ್ಲಂಬ್ರಿ ಏನು ಮಾಡ್ರು ಇವನ್ ಕೇಳಿ ಹಂಗಂದಾಳಿ ಏನು ಸಹಾಯ ಇಲ್ಲಂಬ್ರು ಇವ್ನ ಕೇಳಿ 20 ಅಂತ ಹೇಳಿದ್ರೆ ಒಂದು ದಿನ ದುಡುಕು ಒಂದು ಕೊಡ್ರಿ ಅಂಬ್ರೆ ಅದೇ ಇದ್ದಾರ ಮನೆ ಚಕ್ಕೆ ಎಲ್ಲ ಹೊಡೆದು ಏನಾರು ಹೋದ್ರಂಗೆ ಏನು ಪಾವಣಿ ಆದಿದ್ರು ಅದು ಇವನಿಗೆ ಅಂಬ್ರೆ ಇವ ಅವ್ರಿಗೆ ಸಾಲ ತಗೊಂಡು ಹೇಳಿ ಎಷ್ಟು ಸಮಿ ಯಾರು ಒಂದು ಸಾಲಕ್ಕಾರ ಒಂದು ವಾಯ್ದಿಂದ ಇಡುತ್ತೆ ಬಂದರೆ ಇಂಥ ದಿವಸದೊಳಗೆ ಕೊಡ್ಕೊಂದಳಿ ಹೇಳಿ ಅದನ್ನು ಕೆಂಡೆ ತಗೊಂಡೋಗ್ ಇವ ಏನು ಮಾಡ್ರೆ ದುಡ್ಡು ಕೊಡ್ಲಂಬ್ರೆ ಬಹುಶಃ ಅವರಿಗೂ ಕುಪ್ಪೆ ಶೆಟ್ರ ಅಂಬರಿಗೂ ಏನು ದುಡ್ಡಿನ ಅರ್ಜೆಂಟ್ ಇದ್ದಿತ್ತು ಎಂಥದ್ದು ಏನೂ ಗೊತ್ತಿಲ್ಲ ಅವ್ರು ಎಂತ ಮಾಡ್ರಂಬ್ರೆ ಸುಮಾರು ಹೊತ್ತಲ್ಲಿ ಸುಮಾರು ದಿವಸ ಎಲ್ಲ ಆಯ್ತು ಕೊಂಡ್ರೆ ಕಡಿಕೆ ಇವ್ನ ಕೆಲಿದ್ದದ್ದು ಕೊಡ್ರಿ ಅಂತಕ್ಕ ಹೊರಂಬ್ರು ಇವ ಚಕ್ಕಿ ಹೊಡು ಕೊಡ್ರಿ ಇತ್ತಲ್ಲ ಅದನ್ನ ತಕ ಹೊರ ಅದನ್ನು ತಕ ಹೊರ ಮೇಲೆ ಇವನು ಮತ್ತೆ ಜೀವನ ಆದ್ರಕ್ಕೆ ಏನಿಲ್ಲ ದಿನ ತೆಗೋದು ಹ್ಯಾಂಗಿವ ಇವನಿಗೆ ಭಾರಿ ಕಷ್ಟ ಆಯಿತು ಯತಿ ಆಯಿತು ಹೆಂಡ್ತಿ ಮಕ್ಕಳೆಲ್ಲ ಇದ್ದಿರಕ್ಕಂತ ಸಾಕಲ್ದೆ ಎಲ್ಲರನ್ನು ತಕೊಂಡು ಹೋರ ಇಲ್ಲ ಅದೇ ಇವನಿಗೆ ಕುಪ್ಪೆ ಶೆಟ್ರೆ ಕೊಡ್ರಿ ಕೊಡ್ರಿ ಅಂದಳಿ ಅವ ಹೇಳ್ನವ್ರು ಅಂದ್ರೆ ಕೊಡ್ರಿ ತಕೋರಲ್ಲ ಅದನ್ನು ಕೇಳ್ತಾವ್ ಅದಕ್ಕೆ ಅದೇ ಎತ್ತಂಗೆ ಅವ ಹೊಕ್ಕೆ ಹಾರ್ಕೋ ನಮ್ ಅದಕ್ಕೂ ಈಗಳು ಅವನು ಕುಪ್ಪೆ ಶೆಟ್ರೆ ಕೊಡ್ರಿ 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 ಅಂದವ್ರು ಅದು ಈ ಹೊಲ್ಸಿನ ಹಕ್ಕಿ ಕೂಗೋದು
ಅವ ಇದನ್ನು ಇದು ಈತ ಈ ನಮ್ಮನೆ ಕೂಗುದು ಆ ಹೋಲ್ಸಿನ ಹಕ್ಕಿ. ಅದಕ್ಕೆ ಎಂಥದ್ದೇ ಇರಲಿ, ಹಿಂದಿನವರು ಪ್ರತಿಯೊಂದನ್ನು ಒಂದು ಹಕ್ಕಿ ಪಕ್ಷಿ ಕೂಗದಿದ್ದರೆ, ಒಂದು ಮರ ಮಟ್ಟಿದ್ದಿದ್ದರೆ, ಒಂದು ಪ್ರಾಣಿ ಏನಾದ್ರು ಇದ್ದಿದ್ದರೆ ಅವಕ್ಕೆಲ್ಲ ಒಂದು ಕತಿ ಕಟ್ಟಿ ಒಂದು ಜಾನಪದ ಕಥೆಯನ್ನು ಮಾಡ್ಕೊಂಡಿರಿ ಹಿಂದಿನವರು. ಅಗಳಿಗೆಲ್ಲ ಮನೋರಂಜನೆ ಎಲ್ಲ ಭಾರಿ ಕಮ್ಮಿ ಇದ್ದಿತ್ತಲ್ದ, ಇಂತಿಂಥದ್ರಲ್ಲ ಏನೋ ಒಂದು ಗಮ್ಮತ್ತು ಮಾಡ್ಕೊಂಡು ದಿನವನ್ನು ದೂಡ್ತಿದ್ದೀರಿ. ಹಂಗೆ ಎಲ್ಲದಕ್ಕೂ ಅದರದ್ದೇ ಆದೊಂದು ಕತಿಯನ್ನು ತಯಾರು ಮಾಡ್ಯಾರ. ಅಂತೂ ಇವತ್ತಿನ ಸಂಚಿಕೆಗೆ ನಮ್ಗೆ ಗೊತ್ತಿಪ್ಪಂತಹ ಕೆಲವು ಕತಿಗಳನ್ನು ಹೇಳಿದ್ದೀವಿ, ಜಾನಪದ ಕತಿಗಳನ್ನು. ಇವತ್ತಿನ ಸಂಚಿಕೆಯನ್ನು ಮುಗಿಸುವಂಥ ಹೊತ್ತು ಬಂತು. ಈ ಆಕೇರಿಗೆ ಅಂತ ಕೇಳಿದ್ರೆ ನಾವೊಂದು ಪ್ರಶ್ನೆ ಕೇಂತತ್ತು ಪ್ರತಿ ಸಂಚಿಕೆ ಆಕೇರಿಗೆ. ಇವತ್ತಿನ ಪ್ರಶ್ನೆ ಯಾವ್ದು ಕೇಳಿದ್ರೆ, ಸಾಪ್ ಮಾಡಿ ಕೇಳ್ಕಣಿ ಎಲ್ಲರೂ, ಸಾಪ್ ಮಾಡಿ ಕೇಳ್ಕಣಿ ಪ್ರಶ್ನೆ. ಪಡ್ಪೂಸ್ ಅಂದರೆ ಅಂತ, ಪಡ್ಪೂಸ್ ಅಲ್ದ್ರೆ ಪಡ್ಪೋಸ್, ಕೆಲವರು ಪಡ್ಪೋಸ್ ಅಂತ, ಪಡ್ಪೋಸ್ಗಿಂತ ಪಡ್ಪೂಸ್ ಅಂದೇ ಜಾಸ್ತಿ. ಪಡ್ಪೂಸ್ ಪಡ್ಪೂಸ್ ಪದದ ಅರ್ಥ ಅಂತ. ಈ ಪದದ ಅರ್ಥವನ್ನು ನೀವು ನಾಳೆ ಬಯಸರಿ 6 ಗಂಟೆ ಅಂದರೆ ಐತಿರು ಬಯಸರಿ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ ಅಂತೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.